ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ಈಸಿಯಾಗಿ ಹಾಗೆ ತುಂಬಾ ರುಚಿಯಾಗಿ ಹಾಗೆ ಬೇಳೆಯೆಲ್ಲ ಹಾಕಿರುವಂಥ ಹೆಲ್ದಿಯಾದ ಒಂದು ದಾಲ್ ಕಿಚಡಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನೀವು ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಹೇಗೆ ರುಚಿಯಾಗಿರೋದನ್ನು ತಿಂದಿರ್ತಿರೋ, ನೀವು ಕೂಡ ಖಂಡಿತ ನಿಮ್ಮನೇಲಿ ಅದೇ ಟೇಸ್ಟಲ್ಲಿ ಮಾಡ್ಕೋಬಹುದು. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆ ಜೊತೆಲೆ ಅದೇ ಕಪ್ಪಲ್ಲಿ ಹಾಫ್ ಕಪ್ಪಷ್ಟು ಮಸೂರ್ ದಾಲ್ನ ತೊಗೊಂಡಿದ್ದೀನಿ. ಮಸೂರ್ ದಾಲ್ ಆರೆಂಜ್ ಕಲರಲ್ಲಿ ಇರುತ್ತೆ, ನಿಮಗೆ ಯಾವುದೇ ಸೂಪರ್ ಮಾರ್ಕೆಟಲ್ಲಿ ಕೂಡ ಇದು ಅವೈಲೇಬಲ್ ಇರುತ್ತೆ. ಇದ್ರ ಜೊತೆಲೆ ನಾನು ಒಂದು ಕಪ್ನಷ್ಟು ಮಾಮೂಲಿ ಅಕ್ಕಿನ ನೀವು ಬೇಕಾದರೂ ತೊಗೋಬಹುದು, ಅಥವಾ ನೀವು ಬಾಸುಮತಿ ಅಕ್ಕಿನ ಹಾಕ್ಕೊಂಡ್ರೆ ಅದ್ರ ಫ್ಲೇವರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹಾಕ್ಕೊಂಡಿರೋದು ಬಾಸುಮತಿ ಅಕ್ಕಿ. ಇಲ್ಲಿ 1.5 ಕಪ್ನಷ್ಟು ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡಬೇಕು ಅಂತ ನೋಡ್ಕೊಂಬಿಟ್ಟು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬಹುದು, ಹಾಗೆ ಕಡಿಮೆ ಕೂಡ ಮಾಡ್ಕೋಬಹುದು. ಬೇಳೆ ಎರಡನ್ನೂ ಸೇರಿಸಿ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಅಕ್ಕಿನೂ ಕೂಡ ತೊಗೋಬೇಕು. ಹೀಗೆ ನೀರನ್ನು ಹಾಕ್ಕೊಂಬಿಟ್ಟು ಒಂದ್ಸತಿ ಇದನ್ನು ಅಕ್ಕಿ ಬೇಳೆನ ಎಲ್ಲದನ್ನು ಒಂದ್ಸತಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಆ ನೀರನ್ನು ತೆಗೆದುಬಿಟ್ಟು ನಿಮಗೆ ಒಟ್ಟು 3 ಕಪ್ನಷ್ಟು ಇಲ್ಲಿ ನಾನು ಅಕ್ಕಿನ ಬೇಳೆನ ತೊಗೊಂಡಿರೋದ್ರಿಂದ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಮೆತ್ತಗೆ ಇದನ್ನು 1-4 ವಿಷಲು ಕೂಗಿಸ್ಕೋಬೇಕಾಗತ್ತೆ. ಈ ಬೇಳೆ ಅಕ್ಕಿ ಎಲ್ಲದೂ ಚೆನ್ನಾಗಿ ಮೆತ್ತಗೆ ಬೇಯಬೇಕಾಗತ್ತೆ. ಈಗ 3 ವಿಷಲ್ನ ಕೂಗಿಸ್ಕೊಂಡಿದ್ದಾದಮೇಲೆ ಇದು ಚೆನ್ನಾಗಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಕೂಗಿದೆ, ಮೆತ್ತಗೆ ಕೂಡ ಆಗಿದೆ. ಸೊ ಇದನ್ನು ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನಾನು ತುಪ್ಪನ ಹಾಕೋತಾ ಇದ್ದೀನಿ. 1-4 ಟೀಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಬರೀ ತುಪ್ಪನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಇದು ಚೆನ್ನಾಗಿ ಚಟಪಟ ಅನ್ನಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ. ನೀವು ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿನ ಹಾಕೋಬಹುದು. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಕರಿಬೇವನ್ನ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಅದು ಕಲರ್ ಎಲ್ಲ ಚೇಂಜ್ ಆಗೋ ರೀತಿಯಲ್ಲಿ, ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಆ ತುಪ್ಪದಲ್ಲಿ ಫ್ರೈ ಆಗೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗೆ ಕ್ಲೀನಾಗಿ ಅದು ಕಲರ್ ಎಲ್ಲ ಚೇಂಜ್ ಆದಮೇಲೆ ಇದಕ್ಕೆ 1.5 ಟೀಸ್ಪೂನಷ್ಟು ಅರಶಿನದ ಪುಡಿನ ಹಾಕೋತಾ ಇದ್ದೀನಿ. ಅರಶಿನದ ಪುಡಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ನಿಮಗೆ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ನಿಮಗೆ ದಾಲ್ ಕಿಚಡಿಯಲ್ಲಿ ಹಸಿ ಹಸಿಯಾಗಿ ಈರುಳ್ಳಿ ಇದ್ದರೆ ಅದು ಒಂಥರ ಬೇರೆ ಫ್ಲೇವರೇ ಕೊಡುತ್ತೆ, ದಾಲ್ ಕಿಚಡಿ ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಈರುಳ್ಳಿ ಬೇಯಿಸ್ಕೋಬೇಕಾಗತ್ತೆ. ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ 1 ಟೊಮ್ಯಾಟೋನ ಇದಕ್ಕೆ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಇದರಲ್ಲಿ ಕ್ಲೀನಾಗಿ ಅದು ಹೊಂದ್ಕೋಬೇಕು, ಹಾಗೆ ತುಂಬಾ ಚೆನ್ನಾಗಿ ಮೆತ್ತಗೆ ಇದು ಬೇಯಬೇಕಾಗತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆ ಒಗ್ಗರಣೆಯಲ್ಲಿ. ಈಗ ಟೊಮ್ಯಾಟೊ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಿಷ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡಿರೋದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಅಕ್ಕಿ ಹಾಗೆ ಬೇಳೆಯ ಮಿಕ್ಸ್ಚರ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡಿದ್ದಾದ್ಮೇಲೆ ಆ ಒಗ್ಗರಣೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕುಕ್ಕರ್ನಲ್ಲೇ ಒಗ್ಗರಣೆ ಮಾಡಿಕೊಂಡು ಈ ಅಕ್ಕಿ ಬೇಳೆನಲ್ಲೇ ಹಾಕ್ಕೊಂಡು ಮಾಡ್ಕೋಬಹುದು ಅಂದರೆ ಅದನ್ನು ಕೂಡ ಮಾಡ್ಕೋಬಹುದು. ಬಟ್ ಹೋಟೆಲ್ನಲ್ಲಿ ಎಲ್ಲ ಮಾಡುವಾಗ ಈ ರೀತಿಯಾಗಿ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋತಾರೆ. ಈ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅದು ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ, ಹಾಗೆ ಫ್ರೆಶ್ ಆಗಿ ಇರುವಂಥ ಫ್ಲೇವರ್ ಕೊಡುತ್ತೆ. ಆದ್ದರಿಂದ ನೀವು ಸಪ್ರೇಟಾಗಿ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರುಚಿನೇ ಟೇಸ್ಟು ತುಂಬಾ ಡಿಫ್ರೆನ್ಸಾಗಿ ಇರುತ್ತೆ. ಸೊ ಹೀಗೆ ಕ್ಲೀನಾಗಿ ಅದು ಗಂಟು ಗಂಟಿಲ್ದಲೆ ಎಲ್ಲ ಕಡೆ
ಕ್ಲೀನಾಗಿ ಒಗ್ಗರಣೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆಗಲೇ ಸ್ವಲ್ಪ ಹಾಕೊಂಡಿರುತ್ತೆ, ಸೊ ಸ್ವಲ್ಪ ನೋಡ್ಕೊಂಬಿಟ್ಟು ಈ ಟೈಮಲ್ಲಿ ಹಾಕೋಬೇಕು. ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಬಿಟ್ಟು ಕ್ಲೀನಾಗಿ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು 7-8 ನಿಮಿಷಗಳ ಕಾಲನಾದರೂ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀವು ಎಷ್ಟು ಚೆನ್ನಾಗಿ ಅದನ್ನು ಕುದಿಸ್ಕೋತಿರೋ ಅಷ್ಟು ಚೆನ್ನಾಗಿ ಆ ದಾಲ್ ಕಿಚಡಿ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಮಧ್ಯೆ ಮಧ್ಯ ಆ ದಾಲ್ ಕಿಚಡಿ ಮಾಡ್ಕೋಬೇಕಾದ್ರೆ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮಾತ್ರ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಂಬಿಟ್ಟು ನಿಮ್ಮ ದಾಲ್ ಕಿಚಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಅದನ್ನು ಮಾಡ್ಕೋಬಹುದು. ಇಷ್ಟನ್ನು ಮಾಡಿಕೊಂಡು ಒಂದು 5-6 ನಿಮಿಷ ಕುದಿಸ್ಕೊಂಡು ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂಥ ದಾಲ್ ಕಿಚಡಿ ನಿಮ್ಮ ಮನೆಯಲ್ಲೇ ನೀವು ಕೂಡ ಸಖತ್ತಾಗಿ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ದಾಲ್ ಕಿಚಡಿನ ಹೇಗೆ ನಿಮ್ಮ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿಗಳ ರಿಕ್ವೆಸ್ಟ್ ಇದ್ದರೆ ಅದನ್ನು ಕಮೆಂಟ್ ಮೂಲಕ ಖಂಡಿತ ತಿಳಿಸಿ, ನಾನು ಅದನ್ನು ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೆ ಬರ್ತೀನಿ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ, ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.